ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಇಂಡಿಯನ್ ಗವರ್ಮೆಂಟ್ ರಿಜೆಕ್ಟ್ಸ್ ಟೆಸ್ಲಾಸ್ ರಿಕ್ವೆಸ್ಟ್ ಫಾರ್ ಟ್ಯಾಕ್ಸ್ ಬ್ರೇಕ್. ವರ್ಲ್ಡ್ದು ಲೀಡಿಂಗ್ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರರು ಟೆಸ್ಲಾ ಕಂಪ್ನಿಯವರು ರಿಕ್ವೆಸ್ಟ್ ಮಾಡಿದರು ಇಂಡಿಯನ್ ಗವರ್ಮೆಂಟ್ಗೆ ಇಂಪೋರ್ಟ್ ಡ್ಯೂಟಿ ಕಾರ್ಸ್ ಮೇಲೆ ರೆಡ್ಯೂಸ್ ಮಾಡಿ ಅಂತ. ಯಾಕಂದರೆ ಅವರು ಇಂಡಿಯಾದಲ್ಲಿ ಅವರ ಕಾರ್ಸ್ನ ಸೇಲ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಆದರೆ ಎಷ್ಟೋ ತಿಂಗಳಾದಮೇಲೆ ಇಂಡಿಯನ್ ಗವರ್ಮೆಂಟ್ ಈಗ ರಿಜೆಕ್ಟ್ ಮಾಡಿದ್ದಾರೆ ಅವರ ರಿಕ್ವೆಸ್ಟನ್ನು. ಅವ್ರು ಏನು ಹೇಳಿದ್ದಾರೆ ಟೆಸ್ಲಾಗಂದರೆ, ನೀವು ಲೋಕಲಾಗಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ ಆವಾಗ ನಿಮಗೆ ಕಾಸ್ಟ್ ಕಮ್ಮಿ ಬಿಡುತ್ತೆ ಅಂತ. ಇಂಪೋರ್ಟ್ ಡ್ಯೂಟಿ ಸದ್ಯಕ್ಕೆ ಕಾರ್ ಮೇಲೆ 60-100% ಇದೆ, ಡಿಪೆಂಡಿಂಗ್ ಆನ್ ದ ಪ್ರೈಸ್ ಆಫ್ ದ ಕಾರ್. ಫಾರ್ ಎಕ್ಸಾಂಪಲ್, ಪ್ರೈಸ್ ಆದ ಕಾರ್ 30 ಲಕ್ಷ ಇದ್ರೆ ಅದು ಇಂಪೋರ್ಟ್ ಮಾಡಿ ನೀವು ಇಂಡಿಯಾಕ್ಕೆ ತರುವಾಗ ಅದು 60 ಲ್ಯಾಕ್ಸ್ ಆಗಿಬಿಡ್ತದೆ, ಅವಾಗ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡ್ತದೆ ಅಂತ ಟೆಸ್ಲಾ ಅವರು ರಿಕ್ವೆಸ್ಟ್ ಮಾಡಿದರು ಕಮ್ಮಿ ಮಾಡ್ಕೊಳ್ಳಿ ಅಂತ. ಗವರ್ಮೆಂಟು ಇಲ್ಲ ಅಂತ ಕ್ಲೀನಾಗಿ ಹೇಳ್ಬಿಟ್ಟಿದ್ದಾರೆ. ನ್ಯೂಸ್ ನಂಬರ್ 2, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ITC. ನಿನ್ನೆ ಸಾಯಂಕಾಲ ಲೇಟಾಗಿ ಈ ರಿಸಲ್ಟ್ಸ್ ಅನೌನ್ಸ್ ಮಾಡಿದರು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2020 14,670 ಕ್ರೋರ್ಸ್, ಅಕ್ಟೋಬರ್ ಟು ಡಿಸೆಂಬರ್ 2021 18,787 ಕ್ರೋರ್ಸ್, 28% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 3,587 ಕ್ರೋರ್ಸ್ ಇದ್ದಿದ್ದು 4,127 ಕ್ರೋರ್ಸ್ ಆಗಿದೆ, 15% ಜಾಸ್ತಿ ಆಗಿದೆ. ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿದೆ. ಹಾಗೂ ಡಿವಿಡೆಂಡ್ ಅನೌನ್ಸ್ ಮಾಡಿದರೆ ಕಂಪ್ನಿ 5.25 ಪರ್ ಶೇರ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಶೇರ್ ಪ್ರೈಸ್ ಸದ್ಯಕ್ಕೆ ಫ್ಲ್ಯಾಟ್ ಆಗಿದೆ, 235 ರುಪೀಸ್ ಪರ್ ಶೇರ್, ಕಂಪೇರ್ ಟು 52-week high ಆಫ್ 265. ನ್ಯೂಸ್ ನಂಬರ್ 3, ಏಥರ್ ಎನರ್ಜಿ ಟು ಸೆಟ್ ಅಪ್ 1,000 ಚಾರ್ಜಿಂಗ್ ಸ್ಟೇಷನ್ಸ್ ಇನ್ ಕರ್ನಾಟಕ. ಇದು ಲೀಡಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರರ್ ಏಥರ್ ಎನರ್ಜಿ ಅವರು 1,000 ಚಾರ್ಜಿಂಗ್ ಸ್ಟೇಷನ್ಸ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ಗೋಸ್ಕರ ಕರ್ನಾಟಕದಲ್ಲಿ ಸೆಟಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಕರ್ನಾಟಕ ಗೌರ್ಮೆಂಟ್ ಅಂತ ಅವ್ರಿಗೆ ಸಪೋರ್ಟ್ ಸಿಕ್ಕಿದೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಚಾರ್ಜಿಂಗ್ ಸ್ಟೇಷನ್ಸ್ ಅವ್ರ ಎಲೆಕ್ಟ್ರಿಕ್ ಸ್ಕೂಟರ್ಸ್ಗೆ ಫಸ್ಟ್ 1-2 ಇಯರ್ಸ್ಗೆ ಫ್ರೀ ಆಗಿರ್ತದೆ, ಮತ್ತೆ ಚಾರ್ಜ್ ಮಾಡ್ತಾರೆ. ಹೀರೋ ಮೋಟೋಕಾಪ್ ಈ ಏಥರ್ ಎನರ್ಜಿ ಕಂಪ್ನಿಲಿ ಒನ್ ಆಫ್ ದ ಇನ್ವೆಸ್ಟರ್ಸ್. ಇವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋ ಸದ್ಯಕ್ಕೆ ಹೊಸೂರಲ್ಲಿ. ನ್ಯೂಸ್ ನಂಬರ್ 4, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಗೇಲ್. ಟೋಟಲ್ ಇನ್ಕಮ್ 15,454 ಕ್ರೋರ್ಸ್ ಇದ್ದಿದ್ದು ಈ ಸದಿ 25,770 ಕ್ರೋರ್ಸ್, 67% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,477 ಕೋಟಿ ಇದ್ದಿದ್ದು 3,288 ಕ್ರೋರ್ಸ್, 121% ಜಾಸ್ತಿ ಆಗಿದೆ. ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. ಹಾಗೂ ಸದ್ಯಕ್ಕೆ ಶೇರ್ ರೇಟು ಫ್ಲ್ಯಾಟ್ ಆಗಿದೆ, ಒಂದು 149 ರುಪೀಸ್ ಇದೆ, ಕಂಪೇರ್ ಟು 52-week high of 171. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫೇಸ್ಬುಕ್ ಶೇರ್ಸು, ಈಗ ಮೆಟಾ ಅಂತ ಕರೀತಾರೆ, ಅವರ ಕಂಪ್ನಿ ಶೇರ್ಸು 26% ಒಂದು ದಿವಸದಲ್ಲಿ ಬಿದ್ದಿದೆ US ಮಾರ್ಕೆಟ್ಸಲ್ಲಿ ನಿನ್ನೆ. ಯಾಕಂದರೆ ಡೈಲಿ ಯೂಸರ್ಸ್ ಫೇಸ್ಬುಕ್ ಯಾರು ಯೂಸ್ ಮಾಡ್ತಾರೆ ಅದು ಲಾಸ್ಟ್ ಕ್ವಾರ್ಟ್ರಲ್ಲಿ ಕಮ್ಮಿ ಆಗಿದೆ ಅಂತ. ಅವರು ಬೇರೆ ರೀಸನ್ಸ್ ಕೊಟ್ಟು, ಒನ್ ಆಫ್ ದ ರೀಸನ್ಸ್ ಏನು ಹೇಳಿದ್ರು ಅಂದರೆ, ಡೇಟಾ ಚಾರ್ಜಸ್ ಇಂಡಿಯಾದಲ್ಲಿ ತುಂಬ ರೀಸೆಂಟಾಗಿ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ ಹೊಸ ಯೂಸರ್ಸ್ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಒಂದು ಎಕ್ಸ್ಕ್ಯೂಸ್, ಒಂದು ರೀಸನನ್ನು ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಕಂಪ್ನಿ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ನೋಡ್ತಾ ಇದ್ದಾರೆ 7,500 ಕ್ರೋರ್ಸು ಅವರು ಯೆಸ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ. ಹಾಗೂ ಈ ದುಡ್ಡಿಂದ ಯೆಸ್ ಬ್ಯಾಂಕ್ದ ಕ್ಯಾಪಿಟಲ್ ಪೊಸಿಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ನೋಡಬೇಕು. ಇನ್ನು ಡಿಸಿಷನ್ ತಗೊಳ್ತಾ ಇದ್ದಾರೆ, ಇದೇನು ಕನ್ಫರ್ಮ್ಡ್ ಅಲ್ಲ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ರಿಪೋರ್ಟ್ ಪ್ರಕಾರ LIC ಥರ್ಡ್ ಸ್ಟ್ರಾಂಗೆಸ್ಟ್ ಇನ್ಶೂರೆನ್ಸ್ ಬ್ರ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಅವರನ್ನು ನೇಮ್ ಮಾಡಿದ್ದಾರೆ. ಸೊ ಅದೊಂದು ವೆರಿ ದೊಡ್ಡ ಹೆಮ್ಮೆ ನಮಗೆ. ವೇದಾಂತ್ ಫ್ಯಾಷನ್ಸ್ IPO ಅಂದರೆ ಮಾನ್ಯವರ್ ಕಂಪ್ನಿದ IPO ಇವತ್ತು ಓಪನ್ ಆಗಿದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ನಮ್ಮ ಆ್ಯಪಲ್ಲಿ ಇವತ್ತು 6 ಗಂಟೆಗೆ ಹಾಕ್ತೀವಿ. ಸೊ ನಮ್ಮ ಆ್ಯಪನ್ನು 6:30 ನೋಡಿದರೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ನಮ್ಮ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟೆಪ್ಸ್ ಹಾಕಿದ್ದೀವಿ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ. ಆಕಾಶ ಏರ್ಲೈನ್ಸು, ಈ ಏರ್ಲೈನ್ಸಲ್ಲಿ ರಾಕೇಶ್ ಜುಂಜನ್ವಾಲಾ ಒನ್ ಆಫ್ ದ ಇನ್ವೆಸ್ಟರ್ಸು, ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ನಮ್ಮ ಟಾಪ್ ಎಂಪ್ಲಾಯೀಸಿಗೆ ಶೇರ್ಸನ್ನು ಆಫರ್ ಮಾಡ್ತೀವಿ, ಸೊ ದಟ್ ಅವ್ರಿಗೊಂದು ಮೋಟಿವೇಶನ್ ಇರ್ತದೆ ಕೆಲಸ ಚೆನ್ನಾಗಿ ಮಾಡಲಿಕ್ಕೆ. ಯಾಕಂದರೆ ಕಂಪ್ನಿ ಚೆನ್ನಾಗಾದರೆ ಶೇರ್ಸು ಜಾಸ್ತಿ ಆಗುತ್ತೆ, ಆವಾಗ ಅವರ ದುಡ್ಡು ಜಾಸ್ತಿ ಆಗುತ್ತೆ. ಸ್ಯಾಲ್ರಿ ಇದ್ದರೆ ಫಿಕ್ಸ್ಡ್ ಸ್ಯಾಲ್ರಿ, ಕೆಲಸ ಚೆನ್ನಾಗಿ ಮಾಡಿದ್ರು ಕೆಲಸ ಚೆನ್ನಾಗಿ ಮಾಡದೇ ಇದ್ದರೂ ಫಿಕ್ಸ್ಡಾಗಿ ಸಿಗುತ್ತೆ ಆ ದುಡ್ಡು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹತ್ರ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದ್ದರೆ ಎಲೆಕ್ಟ್ರಿಕ್ ಅಥವಾ ಇ ಅಂತ ಟೈಪ್ ಮಾಡಿ, ಇಲ್ಲ ಅಂತಿದ್ರೆ ನೋ ಅಂತ ಟೈಪ್ ಮಾಡಿ. ಹಾಗೂ ನೀವು ಪರ್ಚೇಸ್ ಮಾಡಬೇಕಂತ ಆಸೆ ಇದ್ದರೆ ಆವಾಗ ವಾಂಟ್ ಟು ಪರ್ಚೇಸ್ ಅಥವಾ ಐ ವಿಲ್ ಪರ್ಚೇಸ್ ಅಂತ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.